ಅಯ್ಯೋ ಸ್ಟಾರ್ಟ್ ಆಗೇ ಹೋಯ್ತು ಬಸ್. ಕೊಣೂರು ಬಸ್ಸಲ್ಲಿ ಕೂತಿದ್ದೀನಿ ನಾನು. ಸುಮಾರು ದಿನಗಳಾದ್ಮೇಲೆ ಬಸ್ಸಲ್ಲಿ ಓಡಾಡ್ತಿರೋದು ಅಂದ್ರೆ ಇವಾಗ ಖಾಲಿ ಆಯ್ತಿರೋದು. ಬಸ್ಸಿಗೆತ್ತವಾಗ ಸಿಕ್ಕಾಬಟ್ಟೆ ನೂಕುಬರು ನಮ್ಮ ಸಿದ್ದರಾಮಯ್ಯ ಅವರದು ಅದೇನು ಲಕ್ಷ್ಮಿ ಇದೆಯಲ್ಲ ಯೋಜನೆ ಬಸ್ ಫಿಕ್ಸಡ್ ರೇಟ್ ಟಿಕೆಟ್ ಯೋಜನೆ. ಅದ್ರ ಕೆಳಗಡೆ ಇಲ್ಲೆಲ್ಲ ಬಸ್ಗಳು ಕಮ್ಮಿಯಾಗಿ ಸಿಕ್ಕಾಬಟ್ಟೆ ರಶ್ ಬಸ್ ಎಲ್ಲ ಆಗಿ ಇಲ್ಲಿ ಜನಗಳೆಲ್ಲರೂ ಹಳೆ ಕಾಲದಲ್ಲೆಲ್ಲ ಸೀಟ್ ಹಾಕೋದು ಬ್ಯಾಗ್ ಇಡೋದು ಹಿಂಗೆಲ್ಲ ಮಾಡ್ತಿದ್ರಲ್ಲ. ಈ ತರ ಸೀಟ್ ಹಾಕೋದು ಟವಲ್ ಹಾಕೋದು ಹಾವಳಿ ಹೆಚ್ಚಾಗಿ ಇಲ್ಲಿ ನಮಗೆ ಗೊತ್ತಾಗಲ್ಲೇ. ಈಗಿನ್ನು ನಾನು ಇಲ್ಲಿ ಕೂತಿದ್ದೀನಲ್ಲ ಒಂದು ಸೀಟು, ಈ ಸೀಟ್ ಮೇಲ್ಗಡೆ ಯಾರು ಹೋಗ್ಬೋದು? ಒಂದು ಹೆಂಗ ಇಲ್ಲರೂ ಖರ್ಚು ನಾನು ಖರ್ಚು ಬಿಟ್ಟಿದ್ದೀನಿ ಕುರಿಯವಳ ನೀ ಇಲ್ಲಿ ಅಂತ ನನ್ನ ಅಂದ್ರೆ ಜಗಳ ಕೇಳಿದ್ವಿ. ನಾನು ಹೇಳಿದೆ ಈ ಸೀಟ್ ಮಾಡಿರೋದು ಖರ್ಚು ಬಿಟ್ಟಿಲ್ಲ ಮನುಷ್ಯರಿಗೆ ಕೂತ್ಕೊಳ್ಳಪ್ಪ ಅದೇಂಗಾಗತ್ತೆ ಖರ್ಚು ಬಿಟ್ಬಿಟ್ಟು ಸೀಟ್ ನಂದು ಅಂತ ಹೇಳಕ್ಕೆ. ಹಾ ಇದೇ ರಿಸರ್ವೇಷನ್ ಬಸ್ ಇರೋದು ಸೀಟ್ ನಂಬರ್ನೆಲ್ಲ ಮೇಜರ್ ಮಾಡಿ ಮುಂಚೆ ಇಲ್ಲ ಒಂದ್ ದಿನ ಒಂದ್ ವಾರ ಮುಂಚೆ ರಿಸರ್ವೇಷನ್ ಮಾಡ್ತಾರಲ್ಲ ಆತರ ಬಸ್ ಅಲ್ಲೂ ಅಲ್ಲ ಸೀಟಾಗೆ ಮನುಷ್ಯರಿಗಿರುತ್ತೆ ಖರ್ಚು ಇದೆಲ್ಲ ಇದರ ಬ್ಯಾಗಿಗಲ್ಲ ಇದರ ನೋಡಿದ್ರಲ್ಲ. ನಾನು ಮೇಡಮ್ ಇದ್ರೆ ಹಿಂಗೇನೆ ಮಾಡೋದಂದ್ರೆ ರಿಸರ್ವೇಷನ್ ನೀವು ಹಾಕೊಂಡಿದ್ದಿರಲ್ಲ ಕಿವಿಯಲ್ಲಿ ಕಿವಿಯಲ್ಲಿ ಒಂದು ಓಲೆ ತಿನ್ನೋದು ಅದನ್ನ ಮೊಬೈಲ್ ಇರೋ ಹೋಗಿ ಅದನ್ನ ಇಟ್ಟು ಆ ಬರ ದುಡ್ಡಿಂದ ಇಟ್ಟಿದ್ದೀನಿ ನೋಡ್ರಪ್ಪ ನನ್ನದೇ ಸೀಟ್ ಇದು ಮಾಡಿ ಬುಕ್ ಅಂತ ಹೇಳಿದ್ರೆ ಅಯ್ಯಮ್ಮ ಭಯ ಮುಸ್ಕೊಂಡು ಶಿವ ಅಂತ ಬಸ್ಸಲ್ಲಿರೋ ಜನ ಎಲ್ಲ ಬರಳ ಅಂತ ನಾನು ಹೇಳಿದ್ರಪ್ಪ. ಅಯ್ಯೋ ಬಸ್ಸಿಂದ ಎಕ್ಸ್ಪೀರಿಯನ್ಸ್ ಕೆ ಎಸ್ ಆರ್ ಟಿ ಸಿ ಗೋಯಿಂಗ್ ಲೈಫ್ ಫಾರ್ ದ ಫಸ್ಟ್ ಟೈಮ್. ಸೊ ಇದಕ್ಕೆ ನೀವೆಲ್ಲ ಇರ್ಲೇ ಬಿಡಿ, ಇಟ್ಸ್ ಎ ಸೂಪರ್ ಕ್ಯೂಟ್ ಎಕ್ಸ್ಪೀರಿಯನ್ಸ್. ಬ್ಯಾಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೀನಿ. ಯಾಕಂದ್ರೆ ಈ ರಶ್ ಒಳಗಡೆ ಎಲ್ಲ ಬಸ್ಸಲ್ಲಿ ಓಡಾಡೋದ್ರೆ ಎಂತ ಕಷ್ಟದ ಕೆಲಸ ಅಂತ ಅನ್ಬಿಟ್ಟು ಈ ಭಾಗ್ಯಗಳೆಲ್ಲ ಬಿಟ್ಟಿರೋ ಜನಗಳು ಒಂಚೂರು ಬಸ್ಸಿನ ನಂಬರ್ಗಳನ್ನ ವಾಪಸ್ಸು ಎಷ್ಟಿದ್ವು ಹಳೆ ಕಾಲದಲ್ಲಿ ಅಷ್ಟಕ್ಕೆ ಏರ್ಸಿ ಆಯ್ತಾ ಭಾಗ್ಯ ಕೊಟ್ಬಿಟ್ಟು ಹಿಂಗೆಲ್ಲ ಪುರಿ ಮೂಟೆ ತರ ಬಸ್ ಬಸ್ ಒಳಗಡೆ ಜನಗಳನ್ನ ತುಂಬಿಕೊಂಡು ತುಂಬಿಕೊಂಡು ಹೋಗೋದು. ಇದು ಏನಂತಾರೆ ನಮ್ಮ ದೇಶದ ಕಾನೂನಿನ ಪ್ರಕಾರ ಒಂದು ಬಸ್ ಒಳಗಡೆ ಎಷ್ಟು ಜನಗಳನ್ನ ತುಂಬಬೇಕು ಅದಕ್ಕಿಂತ ಹೆಚ್ಚಾಗಿ ಜನಗಳನ್ನ ತುಂಬಿದ್ರು ಅಂದ್ರೆ ಅಪರಾಧ, ಕ್ರಿಮಿನಲ್ ಕೇಸ್. ಯಾರು ನೋಡ್ಕೊಟ್ಟಿರ್ತಿರೋ ವಿಧಾನಸೌಧದಲ್ಲಿ ಕೂತಿರೋ ದೊಡ್ಡ ದೊಡ್ಡ ಮನುಷ್ಯರು ವಿಚಾರ ಮಾಡಿ ಸಿದ್ದರಾಮಯ್ಯ ಹಿಂಗೆ ಸುದ್ದಿ ಮುಟ್ಸಿ ಆಯ್ತಾ ಮುಟ್ಸಿ ತಪ್ಪದೇ ಮುಟ್ಸಿ.